Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಚಿಕ್ಕ ಚಿಕ್ಕದು ಬೇಬಿ ಪೊಟೆಟೊ ಸಿಗುತ್ತಲ್ಲ ಅದರದ್ದು ಮಸಾಲ ಫ್ರೈ ಶಾಲೋ ಫ್ರೈ ಮಾಡಿಬಿಟ್ಟು ಹೇಗೆ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ನೋಡಿ ಬೇಬಿ ಪೊಟ ಪೊಟೆಟೋಸ್ ತೋರಿಸ್ತಾ ಇದ್ದೀನಿ ಈಗ ಅದು ನೋಡಿ ವಾಶ್ ಮಾಡಿಬಿಟ್ಟು ಅದನ್ನು ಪ್ರಿಕ್ ಮಾಡಿದ್ದೀನಿ ನಾನು ಪೂರ್ತಿ ಒಂದು ಐದಾರು ಏಳು ಕಡೆ ಒಂದೊಂದು ಪೊಟೆಟೋನ ಪ್ರಿಕ್ ಮಾಡಿದ್ದೀನಿ ಸೊ ದಟ್ ಅದಕ್ಕೆ ಸಾಲ್ಟ್ ಹಾಕಿದರೆ ಇವಾಗ ಅದಕ್ಕೆ ನೋಡೋದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಒಂದು ಟೀ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ ಫುಲ್ಲು ಹ್ಞೂ

ತನಕ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾ ಇರಿ ಅದು ಲೈಟ್ ಬ್ರೌನ್ ಆಗಬೇಕು ಕ್ರಿಸ್ಪಿ ಆಗಬೇಕು ಇವಾಗ ನೋಡಿ ಐದು ನಿಮಿಷದ ನಂತರ ಹೆಂಗೆ ಆಯ್ತು ನೋಡಿ ಲೈಟ್ ಬ್ರೌನ್ ಕ್ರಿಸ್ಪಿ ಆಯ್ತು ಅಂತ ತೆಗೆದು ಒಂದು ಸೈಡಲ್ಲಿ ಇಡಿ ಮತ್ತು ಆ ಎಣ್ಣೆನ ಪೂರ್ತಿ ತೆಗೆದುಬಿಟ್ಟು ಖಾಲಿ ನಾಲ್ಕು ಟೇಬಲ್ ಸ್ಪೂನ್ ಮಾತ್ರ ಹಾಕಿದ್ದೀನಿ ಎಲ್ಲ ಎಣ್ಣೆ ಅದರಲ್ಲಿ ಹಾಕಿಲ್ಲ ನಾಲ್ಕು ಟೇಬಲ್ ಸ್ಪೂನ್ ಮಾತ್ರ ಹಾಕಿದ್ದೀನಿ ಅದಕ್ಕೆ ಇವಾಗ ಅರ್ಧ ಟೀ ಸ್ಪೂನು ಫೆನಲ್ ಸೀಡ್ಸ್ ಹಾಕೊಳ್ಳಿ ಅಂದರೆ ಸಾಂಫ್ ಕಾಳು ಹಾಗೆ ಮೂರು ಟೇಬಲ್ ಸ್ಪೂನು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒನ್ ಫಿಫ್ತ್ ಟೀ ಸ್ಪೂನ್ ಆವಾಗ ಅದಕ್ಕೆ ಹಾಕಿದ್ದೀನಲ್ಲ ಸೊ ಇಷ್ಟು ಸಾಕಾಗುತ್ತೆ ಇನ್ನು ಹಾಕ್ಬೇಕಂತಿಲ್ಲ ಇರೋದು ಹದಿನೈದು ಬೇಬಿ ಪೊಟೇಟೋ ಅಷ್ಟೇ ಇವಾಗ ಅದನ್ನು ಚೆನ್ನಾಗಿ ಲೈಟ್ ಬ್ರೌನ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಮಾಡಿ ನೋಡಿ ಆಯ್ತು ನೋಡಿ ಈಗ ಅದು ಮೂರಿಂದ ನಾಲ್ಕು ನಿಮಿಷ ಆಗುತ್ತೆ ಈಗ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಮತ್ತು ಅದಕ್ಕೆ ಒನ್ ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ಅದಕ್ಕೊಂದು ಅದರಲ್ಲಿ ಒಂದು ಅದನ್ನು ಒಂದು ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ರೊಮೆಟಿಕ್ ಆಗಲಿ ಆಯಿತಲ್ಲ ಈಗ ಅದಕ್ಕೆ ಒನ್ ಫೋರ್ತ್ ಟೀ ಸ್ಪೂನು ಅರ್ಶಿನ ಪುಡಿ ಹಾಕೊಳ್ಳಿ ಮತ್ತು ಅರ್ಧ ಟೀ ಸ್ಪೂನು ಬ್ಯಾಡಿಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಒನ್ ಫಿಫ್ತ್ ಟೀ ಸ್ಪೂನು ಹಿಂಗೆ ಹಾಕ್ಕೊಳ್ಳಿ ಒಂದು ಎರಡು ಮೂರು ಪಿಂಚ್ ಆಗ್ಬೋದು ಅದಷ್ಟೇ ಆಮೇಲೆ ಒಂದು ಟೀ ಸ್ಪೂನು ಅಮಚೂರು ಪೌಡ್ರು ಅಂದರೆ ಹುಳಿಗೆ ಹ್ಞೂ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಒಂದು ಸರ್ತಿ ಕೈ ಆಡಿಸ್ಕೊಳ್ಳಿ ಆಟೋಮೆಟಿಕ್ ಆಗಲಿ ಎಲ್ಲ ಒಟ್ಟಿಗೆ ಆಯ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಏನು ಪರಿಮಳ ಇದೆ ಗೊತ್ತಾ ಈಗ ಅದಕ್ಕೆ ನಾವು ಹುರಿದಿಟ್ಟಿದ್ದೀವಲ್ಲ ಬೇಬಿ ಪೊಟೆಟೊಸು ಅದನ್ನು ಹಾಕ್ಕೊಳ್ಳಿ ಅದನ್ನು ಅದರಲ್ಲೇ ಸ್ಟೀರ್ ಮಾಡ್ಕೊಂಡು ಮಿಕ್ಸ್ ಮಾಡ್ತಾಯಿರಿ ಮೂರಿಂದ ನಾಲ್ಕು ನಿಮಿಷ ತನಕ ಕೈ ಆಡಿಸ್ತಾಯಿರಿ ಯಾವಾಗಲೂ ಕವರೆಲ್ಲ ಮಾಡೋದು ಬೇಡ ಅದು ಅದಕ್ಕೆ ಚೆನ್ನಾಗಿ ಕೋಟ್ ಆಗಬೇಕು ಎಲ್ಲ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಕೋಟಾಗಿ ಬಂದುಬಿಡ್ತು ನೋಡಿ ಹೌದಾ ಎಷ್ಟು ಚೆನ್ನಾಗಿ ಕೋಟ್ ಇವಾಗ ಅದನ್ನು ಇಡಿ ಈಗ ಮ ಮಸಾಲೆ ತಯಾರು ಮಾಡೋಣ ಒಂದು ಟೀ ಸ್ಪೂನು ಬೇಳೆ ಡ್ರೈ ರೋಸ್ಟ್ ಮಾಡೋದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಅದು ಎರಡು ಟೀ ಸ್ಪೂನು ಕೊತ್ತಂಬರಿ ಕಾಳು ಮತ್ತು ಅರ್ಧ ಟೀ ಸ್ಪೂನು ಕಾಳು ಯಾಕಂದರೆ ಅರ್ಧ ಟೀ ಸ್ಪೂನು ಆವಾಗಲೇ ಒಗ್ಗರಣೆಗೆ ಹಾಕಿದ್ದೀನಲ್ಲ ಸೊ ಅದು ಅರ್ಧ ಇಲ್ಲದೇ ಒಂದು ಹಾಕಬೇಕು ಒಂದು ಟೀ ಸ್ಪೂನು ಕಾಳು ಮತ್ತು ಅರ್ಧ ಟೀ ಸ್ಪೂನು ನಮ್ಮ ಮನೆಯದೇ ಅದು ಪೆಪ್ಪರು ಸಾಕು ನೀವು ಹೊರಗಿಂದ ತೊಗೊಂಡ್ಬಂದರೆ ಒನ್ ಟೀ ಸ್ಪೂನ್ ಖಂಡಿತ ಹಾಕಬೇಕು ಇದು ಅರ್ಧ ತುಂಬ ಸಾಕು ಚೆನ್ನಾಗಿ ಆಗಿ ಕ್ರಿಸ್ಪಿ ಆಗೋ ತನಕ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಹದಿನೈದು ಕರಿ ಕ ಇದು ಕರಿಬಂದ್ ಸೊಪ್ಪು ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದನ್ನು ಮೇಲೆ ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ಜಸ್ಟ್ ಕೋರ್ಸ್ ಪೌಡ್ರ್ ಮಾಡ್ಕೊಳ್ಳಿ ಮೀಡಿಯಮ್ ಕೋರ್ಸ್ ಪೌಡ್ರ್ ಮಾಡಿದರೆ ಸಾಕು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ಎಲ್ಲ ಪೌಡ್ರ್ ಹಾಕೋಬೇಕಂತಿಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಈಗ ಒನ್ ಟೀ ಸ್ಪೂನ್ ಹಾಕ್ಕೊಳ್ಳಿ ಅದಕ್ಕೆ ಆ ಪೌಡ್ರನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಒಂದೂವರೆ ಹಾಕಿದ್ದೀನಿ ಒಂದೂವರೆ ಅರ್ಧ ಟೀ ಸ್ಪೂನ್ ಜಾಸ್ತಿನೂ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆಮೇಲೆ ಚೆಕ್ ಮಾಡಿ ನೋಡಿ ಹಾಕಿದೆ ನಾನು ಬೇಕಾಗ್ಬೋದು ಅಂತ ಚೆನ್ನಾಗಿ ಕಂಬೈನ್ ಮಾಡಿ ಇವಾಗ ಜಸ್ಟ್ ಕೋಟ್ ಕೋಟಾದರೆ ಸಾಕದು ಅಷ್ಟೇ ಸಾಕು ಯಾಕಂದರೆ ಲೋ ಫ್ಲೇಮಲ್ಲಿ ಇದೆಯಲ್ಲ ಚೆನ್ನಾಗಿ ಬೇಕಾದ್ರೆ ಚೆಕ್ ಚೆಕ್ ಮಾಡಿ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ ಆ್ಯಕ್ಚುಲಿ ಬೇಡ ಅಂತ ನಾನು ಹಾಕಲಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇಷ್ಟಕ್ಕಿಷ್ಟು ಸಾಕು ಆ ಪೌಡ್ರನ್ನ ಇನ್ನೊಂದು ಸತಿ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು ಹಾಗೆ ಇಟ್ಕೊಳ್ಳಿ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಗೋಯ್ತು ಇವಾಗ ನೋಡಿ ನಿಮಗೆ ಎಮ್ಮಿ ಬೇಬಿ ಪೊಟೇಟೊ ಮಸಾಲ ಫ್ರೈ ರೆಡಿ ಆಯಿತು ಇದನ್ನು ಅನ್ನದ ಜೊತೆ ಅನ್ನ ಬೆಳೆ ಜೊತೆ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಬರ್ತದೆ ನಾನು ಚಾನಲ್ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿವಿ ಲೇಟರ್ ಮತ್ತು ಕೆಲವು ಲಿಂಕ್ಸ್ ಹಾಕಿರ್ತೀನಿ ಚೆಕ್ ಮಾಡಿ ರೆಸಿಪಿನೂ ಇರುತ್ತೆ